ರಾಜ್ಯ ಸರ್ಕಾರವು ಗೊಂಜಾಳ ಬೆಳೆದ ರೈತರಿಗೆ ಸುಮಾರು 2000 ರೂಪಾಯಿ ಮೌಲ್ಯದ ರಸಗೊಬ್ಬರ ಹಾಗೂ ಪ್ರೋತ್ಸಾಹಧನ ಹಂಚುವಲ್ಲಿ ಚಿಕ್ಕೋಡಿ ಕೃಷಿ ಅಧಿಕಾರಿಗಳು ತಾರತಮ್ಯ ಎಸಗಿದ್ದಾರೆ ಎಂದು ಬೆಳಗಾವಿ ಜಿಲ್ಲಾ ರಾಮಸೇನೆ ಅಧ್ಯಕ್ಷ ವಿಕ್ರಮ್ ಬಂಗೆ ಆಪಾದಿಸಿದ್ದಾರೆ. ರಾಜ್ಯ ಸರ್ಕಾರವು ಗೊಂಜಾಳ ಬೆಳೆದ ರೈತರಿಗೆ ಸುಮಾರು 2000 ರೂಪಾಯಿ ಮೌಲ್ಯದ ರಸಗೊಬ್ಬರ ಹಾಗೂ ಪ್ರೋತ್ಸಾಹಧನ ನೀಡುವಲ್ಲಿ ಚಿಕ್ಕೋಡಿ ಕೃಷಿ ಅಧಿಕಾರಿಗಳು ತಾರತಮ್ಯ ಎಸಗಿದ್ದಾರೆ ಎಂದು ಬೆಳಗಾವಿ ಜಿಲ್ಲಾ ರಾಮಸೇನಾ ಅಧ್ಯಕ್ಷ ವಿಕ್ರಮ್ ಬಂಗೆ ಆಪಾದಿಸಿದ್ದಾರೆ. ಅವರು ಐಸಿಡಿಯೊಂದಿಗೆ ಮಾತನಾಡುತ್ತಾ ಹಿರೇಕೋಡಿ ಗ್ರಾಮದಲ್ಲಿ ಸುಮಾರು 1600 ರೈತರಿದ್ದು ಇವರ ಪೈಕಿ ಕೇವಲ 100 ರಿಂದ 200 ರೈತರು ಮಾತ್ರ ಈ ಯೋಜನೆಯ ಲಾಭ ಪಡೆದುಕೊಂಡಿದ್ದಾರೆ. ಇನ್ನುಳಿದ ರೈತರಿಗೂ ಸಹ ಇದರ ಲಾಭ ಸಿಗಬೇಕು, ಇಲ್ಲವಾದರೆ ಚಿಕ್ಕೋಡಿ ಕೃಷಿ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಬೆಳಗಾವಿ ಜಿಲ್ಲಾ ಶ್ರೀ ರಾಮ್ ಸೇನೆಯ ಜಿಲ್ಲಾ ಅಧ್ಯಕ್ಷ ಹಾಗೂ ಹಿರೇಕೋಡಿ ಗ್ರಾಮ ಪಂಚಾಯಿತಿ ಸದಸ್ಯ ವಿಕ್ರಮ್ ಬಂಗೆ ಆಪಾದಿಸಿದ್ದಾರೆ. ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಅಂತಂದ್ರೆ, ಬಡ ರೈತರಿಗೆ ಅವ್ 1 ಎಕರೆದವ್ ಇರುವ ಲೆಕ್ಕ, 5 ಎಕರೆದವ್ ಇರುವ ಲೆಕ್ಕ, 10 ಎಕರೆದವ್ ಇರುವ ಲೆಕ್ಕ, ಅವ್ರ ಸರ್ಕಾರ ಗೊಂಜಾಳ ಬೆಳೆ ಬೆಳೆದಿರೋ ಅಂತರ ಸರ್ವೆ ಮಾಡಿ ಅವ್ರಿಗೆ ಗೊಂಜಾಳದವ್ರಿಗೆ ಗೊಂಜಾಳ ಬೆಳೆದ ರೈತರಿಗೆ 1000 ರಿಂದ 2000 ಕೀಟನಾಶಕ ರಸಗೊಬ್ಬರ ಈ ರೀತಿ ಅವ್ರ ಮನೆಗೆ ಪೋಸ್ ಮಾಡುವ ವ್ಯವಸ್ಥೆ ಕೃಷಿ ಇಲಾಖೆ ಮುಖಾಂತರ ಮಾಡೋದಲ್ದ ಬ್ಯಾಂಕ್ದಾಗ ನೇರವಾಗಿ ಅವರ ಖಾತೆಗೆ ಹಣ ಜಮಾ ಮಾಡ್ಸಕಿತ್ತು ಗೌರ್ಮೆಂಟ್. ಅದಕ್ಕಾಗಿ ಇವತ್ತಿನ ದಿವಸ ಹಿರುಕುಡಿಯಾಗ ಏನಪ್ಪ ಅಂತಂದ್ರೆ ಸರ್ವೆ ಆಗೈತಿ. ಆ ಸರ್ವೆದಾಗ ಭಾಳ ಮಾಡಿ 100 ರಿಂದ 200 ರೈತರದ್ದು ಮಾತ್ರ ಹತ್ರ ಹೆಸರು ಉಲ್ಲೇಖ ಮಾಡಿ ಲಿಸ್ಟ್ ಕಳಿಸಿದಾರೆ. ಆ 100 ರಿಂದ 200 ರೈತರಿಗೆ ಅಥವಾ ರಾಜಕೀಯ ಪ್ರಭಾವಿ ವ್ಯಕ್ತಿಗಳ ಮುಖಾಂತರ ಮುಟ್ಟಿದವು ಏನಪ್ಪ ರಸಗೊಬ್ಬರ ಕೀಟನಾಶಕ ಈ ರೀತಿ ಮತ್ತು ದುಡ್ಡು ಮುಟ್ಟಿರ್ಬಿ ನಾನು ಅಂದಾಜಲೇ 100 ರಿಂದ 200 ರೈತರಿಗೆ ಅಷ್ಟ ಅವರಿಗೆ ಆ ವ್ಯಕ್ತಿಗಳಿಗೆ ಅಷ್ಟ ಮುಟ್ಟವು. ಬಾಕಿ ನೀವೇನು ಇಲ್ಲಿ ಸೇರಿದಿರ್ಲಿಲ್ಲ, ನಿಮ್ಮಂಥವ್ರು ಬಡ ರೈತರಿಗೆ ಯಾರಿಗೂ ಸೇರಂಗಿಲ್ಲ, ಸೇರುವುದಿಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ಮ ಸರ್ವೆ ಮಾಡಿದಾರೆ ಕರೆ, ನಿಮ್ಮ ಹೆಸರು ಕಳಿಸಿಲ್ಲ. ಒಬ್ಬೊಬ್ರು ಸರ್ವೆ ಮಾಡಿದ್ದಾರೆ, ಇಲ್ಲಿ ಇರ್ತಕ್ಕಂಥವ್ರು ಭಾಳ ಮಂದಿ ಅವ್ರು ಸರ್ವೆ ಮಾಡಿರ್ಬೇಕು. ಮತ್ತು ಭಾಳ ಮಂದಿ ಯಾಕತ್ತಿದಾರೋ ಸರ್ವೆ ಮಾಡಿಲ್ಲ ರೀ. ಅಂದ್ರೆ ನಮ್ಮ ಊರಾಗ ಕಮ್ಮಿ ಇಲ್ಲಂದ್ರೆ ಹಿರೇಕುಡಿ ಗ್ರಾಮದಾಗ 1600 ರಿಂದ 1700 ರೈತರು ಇದಾರೆ. ಯಾವಾಗ ಗೊಂಜಾಳ ಬೆಳೆದಂತ ರೈತರು ಇದಾರು. ಅದ್ರೊಳಗೆ ಭಾಳ ಮಾಡಿ 200 ಅಂದ್ರೆ ಸುಮಾರು 1500 ರೈತರು. ಅದರಲ್ಲಿ ದಲಿತರು ಬಂದರು, ಮುಸಲ್ಮಾನರು ಬಂದರು, ಲಿಂಗಾಯತರು ಬಂದರು, ಜೈರು ಬಂದರು, ಎಲ್ಲರೂ ಬಂದರು, ಕುರುಬರನ್ನು ಬಂದರು, ಸಮಸ್ತ ಸಮಾಜದವರು ಎಲ್ಲರೂ ಬಂದರು. ಆದರೆ ಇಲ್ಲಿ ಇರ್ತಕ್ಕಂಥ 1500 ರಿಂದ 1600 ರೈತರಿಗೆ ವಂಚಿತರ ಆಗಿದ್ದಾರೆ. ಅವ್ರಿಗೆ ನ್ಯಾಯ ದೊರಕಿಸಬೇಕಾಗಿತ್ತು. ಆ ನ್ಯಾಯ ದೊರಕಿಸುವ ಸಲುವಾಗಿ ನಾವು ಮೀಡಿಯಾ ಮುಖಾಂತರ ಮತ್ತು ಸಂಬಂಧಪಟ್ಟ ಇಲಾಖೆ ಮುಖಾಂತರ ಹೋರಾಟ ನಡೆಸಿದ್ದೀವಿ. ತಾವು ಅದಕ್ಕೆ ಎಲ್ಲರೂ ಸದ್ದ ಆಗಿದ್ರೆ ಬರ್ರಿ, ನಿಮ್ಗೆ ಯಾರಾದರೂ ಇಲ್ಲಿ ನಿಂತಾರು ನಿಮಗೆ ಪರಿಹಾರ ಸಿಕ್ಕೇತೇನ್ರಿ? ಸಿಕ್ಕೇತ್ರಿ ನಿಮಗ್ರಿ? ಮಾಡಿಲ್ಲ ನಿಮ್ಗೆ ಕ್ಯಾಬ್ ಯಾರು ಬಂದಿಲ್ಲ? ನೀವು ಗೊಂಜಾಳ ಬೆಳೆದ್ರಿ? ನಿಮ್ಗೆ ಸರ್ ಬೆಳೆದ್ರ ನಿಮ್ಗೆ ಇದು ಕೊಟ್ರ ಯಾರಿಗೆ ಕೊಟ್ಟಿಲ್ಲ. ಇದ್ರ ಅರ್ಥ ಏನ್ರಿ? ಅಂದಾಜ್ ಭಾಳ ಮಾಡಿ 10% ಅಥವಾ 20% ಜನಕ್ಕೆ ಅಟ್ಟ ಮುಟ್ಟು ಹಂಗ ಮಾಡಿದಾರ. ಅದೇನಪ್ಪ ರಾಜಕೀಯ ಈಗ ಅವ್ರು ಕೊಡಲಿ 15 ಜನ, ಅದಕ್ಕೆ ನೀವೇನ್ ಕ್ರಮ ಏನ್ ನೀವೇನ್ ಮಾಡೋದು? ಅದಕ್ಕೆ ನಾವೇನ್ ಮಾಡೋರಪ್ಪ ಅಂತಂದ್ರೆ ಈಗ 1-2 ದಿವಸದೊಳಗೆ ನಾವು ಅಧಿಕಾರಿಗಳಿಗೆ ಲೆಟರ್ ಕೊಡೋರ, ಲೆಟರ್ ಕೊಡೋಣ. ಈಗೇನ 100 ರಿಂದ 200 ಜನರದ ಲಿಸ್ಟ್ ಹೋಗಿದ್ಲೆ, ಅದನ್ನ ಕ್ಯಾನ್ಸಲ್ ಮಾಡಬೇಡ್ರಿ. ನಾವು ಕ್ಯಾನ್ಸಲ್ ಮಾಡಿರ್ತೇವೆ, ಹೇಳಕ್ಕತ್ತಿಲ್ಲ. ಅವ್ರ ಜೊತೆ ಜೊತೆಗೆ ಇನ್ನಿತರ ಉಳಿದಂತ ಸಮಸ್ತ ರೈತರಿಗೂ ಸಹ ಬೆಳೆ ಪರಿಹಾರ ಸಿಗುವಂಗ ನೀವು ಮಾಡ್ರಿ ಅಂತ ಹೇಳಿ ನಾವು ಕೇಳೋರ್ದು. ಈ ಸಂದರ್ಭದಲ್ಲಿ ಬಸವರಾಜ್ ಯಮಗಾರ್, ಶಿವರಾಜ್ ಮಮದಾಪುರೆ, ಅಪ್ಪಸಾಹೇಬ್ ಬಾಳಿಕಾಯ್, ಅಣ್ಣಪ್ಪ ನಾಯಕ್, ಲಕ್ಷ್ಮಣ್ ಮೋಹಿತೆ, ಸಂತೋಷ್ ಚೌಗ್ಲ, ಜೈಪಾಲ್ ದ್ರಾಕ್ಷೆ, ಸಂಜಯ್ ದ್ರಾಕ್ಷೆ, ಕಲ್ಲಪ್ಪ ಲಟ್ಟೆ ಸೇರಿದಂತೆ ಅನೇಕ ರೈತರು ಪಾಲ್ಗೊಂಡಿದ್ದರು.